ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಹೈಡ್ರೋಪಾನಿಕ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ನಾವು ಏನು ತೊಗೊಂಡಿದ್ದೀವಿ ಅಂದರೆ ಮುಸ್ಕಿನ ಜೋಳ ಅರ್ಧ ಕೆ ಜಿ ತೊಗೊಂಡಿದ್ದೀವಿ. ಇವಾಗ ಇದನ್ನು ತೊಳ್ಕೊಳ್ಳೋಣ. ಫಸ್ಟು ನೀವು ಈ ಥರ ಮೇಲ್ಗಡೆ ಇರೋದನ್ನೆಲ್ಲ ತೆಕ್ಕೊಬೇಕಾಗುತ್ತೆ, ಇವೆಲ್ಲ ಕಸಗಳು. ನಾವು ಇದನ್ನು ತೊಳ್ಕೊಂಡು ಸಿಗೋಣ. ನಾವು ಇವಾಗ ಇದನ್ನು ನಾವು ತೊಳ್ಕೊಂಬಂದಿದ್ದೀವಿ. ಇವಾಗ ಇದನ್ನು ಫಸ್ಟಿಗೆ ಇದಕ್ಕೆ ನೀರು ಹಾಕ್ಬೇಕು. ಫಸ್ಟು ಇವಾಗ ನೀರು ಹಾಕೊಂಡು ತಂದಿದ್ದೀವಿ. ಇದನ್ನು 10 ಗಂಟೆಗೆ ಅಲ್ಕೊಳ ನೆನ್ಸಿಡಬೇಕು. ನೆನ್ಸಿಡ್ಕೊಂಡು ಸಿಗ್ತೀನಿ. ಇವಾಗ 10 ಗಂಟೆ ನೆನ್ಸಿಟ್ಕೊಂಡಿದ್ದೀವಿ. ಇವಾಗ ಇದ್ರ ನೀರು ಚೆಲ್ಲಬೇಕು. ತೊಳ್ಕೊಂಡು ಸಿಗ್ತೀನಿ. ಇವಾಗ ನೀರು ತೆಗೆದಿದ್ದಾಯಿತು. ಇವಾಗ ಇದಕ್ಕೆ ಕಾಟನ್ ಬಟ್ಟೆ ಮುಚ್ಚಬೇಕು. ಇವಾಗ ಕಾಟನ್ ಬಟ್ಟೆನ ಒಂದು ದಿನ ಮುಚ್ಚಿಟ್ಕೊಳ್ಬೇಕು. ಇವಾಗ ನಾಳೆ ಸಿಗ್ತೀನಿ, ಅವಾಗ ಮೊಳಕೆ ಬಂದಿರುತ್ತೀನಿ. ಫ್ರೆಂಡ್ಸ್, ಇವಾಗ ಒಂದಿನ ಆಗಿದೆ. ಇವಾಗ ಇದನ್ನು ಟ್ರೇಗೆ ಹಾಕೊಂತೀನಿ. ಇದನ್ನು ಆಡ್ಕೊತೀನಿ. ಗಾಯ್ಸ್, ಇವಾಗ ನೋಡ್ತಾ ಇರ್ಬೋದು ಮೂರನೇ ಸೊಕ್ಕೆ ಮೊಳಕೆ ಹೊಡ್ದು ಎಲ್ಲ ಗ್ರೀನ್ 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 ಬರ್ತಾ ಇದೆ. ಇವಾಗ ಅದಕ್ಕೆ ಸ್ಪ್ರೇ ಮಾಡಬೇಕು. 4 ಅವರ್ಸ್ ಕೊಂಚ ಸ್ಪ್ರೇ ಮಾಡ್ತಾನೆ ಇರಬೇಕು ಇದಕ್ಕೆ, ಇಲ್ಲಾಂದರೆ ಕ್ಲೀನಾಗಿ ಬೆಳೆಯಲ್ಲ. ನೋಡಿ ಫ್ರೆಂಡ್ಸ್, 5ನೇ ದಿವಸ ಹೈಡ್ರೋಪಾನಿಕ್ಕು. ಸೊ ಗಾಯ್ಸ್ ನೋಡಿ, ಇಲ್ಲಿ 7 ಡೇಸ್ ಇಂದು ಹೈಡ್ರೋಪಾನಿಕ್ಕು. ಇವಾಗ ಇದನ್ನು ದನ ಕೊಡೋಣ, ಬನ್ನಿ. ಅಂದರೆ ಸೂರ್ಯನ ಬೆಳಕು ಬಂದಿದೆ, ಎಲ್ಲ ಪೀಸ್ ಪೀಸ್ ಮಾಡ್ಕೊಂಡಿದ್ದೀನಿ. ಕೊಡೋಣ ಬನ್ನಿ. ಹೆಂಗೆ ಕುಂತಿದ್ದಾಳೆ ನೋಡ್ರಿ. ಇನ್ನೊಂದು ವಿಡಿಯೋ ಸಿಗ್ತೀನಿ ಎಲ್ಲರಿಗೂ. ಟೇಕ್ ಕೇರ್ ಗಾಯ್ಸ್, ಬಾಯ್ ಬಾಯ್.